ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟುಹಬ್ಬ, ಇದೇ ಫೆಬ್ರವರಿ 16ನೇ ತಾರೀಕಿನಂದು. ಈಗಾಗಲೇ ದರ್ಶನ್ ಅವರ ಅಭಿಮಾನಿ ಬಳಗದಲ್ಲಂತೂ ಹಬ್ಬದ ವಾತಾವರಣ, ಹಬ್ಬ ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ, ಜಾತ್ರೆ ಮಾಡ್ತಾ ಇದ್ದಾರೆ. ಯಾವಾಗ 16ನೇ ತಾರೀಕು ಬರ್ತಾ ಇದೆ ಅಂತ ಕಾಯ್ತಾ ಇದ್ದಾರೆ. 16 ಅಲ್ಲ, 15 ರಾತ್ರಿಯಿಂದಲೇ ಶುರುವಾಗುತ್ತೆ ದರ್ಶನೋತ್ಸವ. ಭರ್ಜರಿಯಾಗಿ ದರ್ಶನ್ ಅವರ ಅಭಿಮಾನಿಗಳು ಎಲ್ಲ ಸಿದ್ಧತೆಗಳನ್ನು ಅವರವರ ಊರಲ್ಲೇ ಆಗಿರ್ಬೋದು ಅಥವಾ ದರ್ಶನ್ ಅವರ ಮನೆ ಹತ್ರ ಬಂದು ಆಗಿರ್ಬೋದು. ಈಗಾಗಲೇ ದರ್ಶನ್ ಅವರ ಮನೆಗೆ ಅಭಿಮಾನಿ ಸಾಗರವೇ ಹರಿದು ಬರ್ತಾ ಇದೆ. ಕಾರಣ ಏನಂತ ಹೇಳಿದರೆ ದರ್ಶನ್ ಅವರ ಒಂದು ಕರೆ. ದರ್ಶನ್ ಅವರು ಹುಟ್ಟುಹಬ್ಬವನ್ನು ಆಚರಿಸಲ್ಲ, ಬದಲಾಗಿ ಹಾರ ಕೇಕು ಇವೆಲ್ಲ ತರಬೇಡಿ ನೀವು, ಬದಲಾಗಿ ಏನಾದರೂ ದವಸ ಧಾನ್ಯ, ಬೇಳೆಕಾಳು, ಅಕ್ಕಿ, ಎಣ್ಣೆ ಈ ಥರದ್ದೇನಾದರೂ ತಂದುಕೊಡಿ. ಇದನ್ನು ನಾವು ಅಗತ್ಯ ಇರುವಂತಹ ಆಶ್ರಮಗಳಿಗೆ ನಾವು ಅದನ್ನು ಪೂರೈಕೆ ಮಾಡ್ತೀವಿ ಅಂತ ದರ್ಶನ್ ಅವರು ಕರೆ ಕೊಟ್ಟಿದ್ದರು ಒಂದಿಷ್ಟು ವರ್ಷಗಳ ಹಿಂದೆ. ಆ ಬಳಿಕ ಅದನ್ನೇ ದರ್ಶನ್ ಅವರ ಅಭಿಮಾನಿಗಳು ಪಾಲಿಸಿಕೊಂಡು ಬಂದಿದ್ದಾರೆ, ಈ ವರ್ಷವೂ ಕೂಡ ಪಾಲಿಸ್ತಾ ಇದ್ದಾರೆ. ಇವೆಲ್ಲದರ ಮಧ್ಯೆ 15ನೇ ತಾರೀಕು ಮಧ್ಯರಾತ್ರಿ 12 ಗಂಟೆಗೆ ದರ್ಶನ್ ಅವರ ಡೆವಿಲ್ ಚಿತ್ರದ ಫಸ್ಟ್ ಲುಕ್ ರಿವೀಲ್ ಆಗಲಿದೆ. ಡೆವಿಲ್ ಸಿನಿಮಾದ ಬಗ್ಗೆ ಹೇಳೋದಾದರೆ ಪ್ರಕಾಶ್ ವೀರ್ ನಿರ್ದೇಶನದ ಸಿನಿಮಾ. ಪ್ರಕಾಶ್ ವೀರ್ ಅಂತ ಹೇಳಿದ್ರೆ ಯಾರಪ್ಪ ಅಂತ ಕನ್ಫ್ಯೂಷನ್ ಆಗಬೇಡಿ. ದರ್ಶನ್ ಅವರ ತಾರಕ್ ಸಿನಿಮಾ ಏನಿದೆ ಆ ಸಿನಿಮಾದ ನಿರ್ದೇಶಕರೇ ಪ್ರಕಾಶ್. ಹಿಂದೆ ಮಿಲನ, ರಿಷಿ ಹೀಗೆ ಒಂದಿಷ್ಟು ಸಿನಿಮಾಗಳ ನಿರ್ದೇಶಕರು. ಇದೇ ಪ್ರಕಾಶ್ ಅವರು ಡೆವಿಲ್ ಸಿನಿಮಾಗೆ ಆ್ಯಕ್ಷನ್ ಕಟ್ ಹೇಳಲಿದ್ದಾರೆ. ಈಗಾಗಲೇ ಈ ಸಿನಿಮಾದ ಬಗ್ಗೆ ಸಿಕ್ಕಾಪಟ್ಟೆ ನಿರೀಕ್ಷೆಗಳು ಇವೆ, ಎಲ್ಲನೂ ಇದೆ. ಯಾಕಂತ ಹೇಳಿದ್ರೆ ಪ್ರಕಾಶ್ ಅವರ ನಿರ್ದೇಶನ ಸಿನಿಮಾ ಅಂತ ಹೇಳಿದ್ರೆ ಸಣ್ಣ ವಿಚಾರ ಅಲ್ವೇ ಅಲ್ಲ. ಅವರ ಸಿನಿಮಾ ಯಾವ ಗುಣಮಟ್ಟದಲ್ಲಿರುತ್ತೆ, ಯಾವ ರೀತಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅನ್ನೋದು ಎಲ್ಲರೂ ಕೂಡ ಗೊತ್ತಿರುವಂಥದ್ದೇ. ಅದೇ ರೀತಿ ಈ ಸಿನಿಮಾ ಕೂಡ ಅತ್ಯದ್ಭುತವಾಗಿ ಮೂಡಿ ಬರೋದರಲ್ಲಿ ಎಳ್ಳಷ್ಟು ಅನುಮಾನವಿಲ್ಲ. ಇನ್ನು ದರ್ಶನ್ ಅವರ ಹುಟ್ಟುಹಬ್ಬದಂದೇ ಈ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ಏನು ರಿವೀಲ್ ಆಗ್ತಾ ಇದೆ, ಇದರ ಬಗ್ಗೆ ಸಿಕ್ಕಾಪಟ್ಟೆ ನಿರೀಕ್ಷೆಗಳೂ ಇವೆ. ಒಂದಿಷ್ಟು ಕಡೆಗಳಲ್ಲಿ ಈಗಾಗಲೇ ಇದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಲಾಗ್ತಾ ಇದೆ. ಒಂದು ಕಡೆ ದರ್ಶನ್ ಅವರ ಹುಟ್ಟುಹಬ್ಬ, ಅದರ ಜೊತೆಗೆ ಡೆವಿಲ್ ಸಿನಿಮಾದ ಫಸ್ಟ್ ಲುಕ್ ಟೀಸರ್. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ನಮ್ಮ ಕನ್ನಡದ ಹೆಮ್ಮೆಯ ನಟ. ಹುಟ್ಟುಹಬ್ಬಕ್ಕೆ ಅಡ್ವಾನ್ಸ್ ಆಗಿ ಶುಭಾಶಯಗಳು. ಇದರ ಜೊತೆಗೆ ಡೆವಿಲ್ ಸಿನಿಮಾ ಹೊಸ ಚರಿತ್ರೆಯನ್ನು ಕನ್ನಡ ಚಿತ್ರರಂಗ ಮಾತ್ರವಲ್ಲ ಭಾರತೀಯ ಚಿತ್ರರಂಗದಲ್ಲಿ ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.